ಇಳಿಸೋ ನನ್ನ, ಇಳಿಸೋ ನನ್ನ, ಏ ಇಳಿಸೋ ನನ್ನ, ಇಳಿಸೋ. ಏಯ್ ಡಾಕ್ಟರ್ನೆ ತಕೊಂಡ್ ಬಂದಿನಿ ಹೇಳ್ಮೇಲೆ. ಏನಾಗ್ತಾ ಇದೆ ಅಮ್ಮ? ಚಳಿ ಜ್ವರ ನಾನು ಮೊದಲೇ ಹೇಳಿಲ್ವಾ? ಸಾಧಾರಣ ಚಳಿ ಜ್ವರಕ್ಕೆ ನನ್ನನ್ನು ಎತ್ತಾಕೊಂಡು ಬರಬೇಕಾಗಿರ್ಲಿಲ್ಲ, ಬೆಳಿಗ್ಗೆ ನೋಡ್ಬೋದಿತ್ತಲ್ಲ. ಡಾಕ್ಟರ್ಗಳಿಗೆ ಅದೆಲ್ಲ ಸಾಧಾರಣನೇ, ಆದರೆ ಅನುಭವಿಸೋರು ಗೊತ್ತು ಅದ್ರ ನೋವು ಏನು ಅಂತ. ನನ್ನ ಮುಖ ಏನು ನೋಡ್ತೀಯಾ? ಥರ್ಮಾಮೀಟ್ರ್ ಎತ್ಕೋ, ತಿನ್ಗಿನ್ಬಿಟ್ಟಾಳು. ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಇಳಿ ಕೆಳಗೆ, ಇಳಿ ಕೆಳಗೆ ಹೇಳ್ತೀನಿ ಬಾ. ಎಲ್ಲಿಗೆ ಬಾ ಹೇಳ್ತೀನಿ. ಮಾಮೂಲು ಆಗ್ಲಿ ಕೊಟ್ಟನಲ್ಲ ಸರ್. ಓ ನೀನ ಏನ ಇಷ್ಟ ಬೇಗ ಮಲಗ್ ಬಿಟ್ಟಿದ್ಯಾ? ಟೈಮ್ 3 ಗಂಟೆ ಆಗಿದೆ, ಇದು ಬೇಗ ನಗರು. 2 ಆಮ್ಲೆಟ್, 2 ಕಬಾಬ್, 2 ಬಿರಿಯಾನಿ ಕೊಡು. ಏನಿಲ್ಲ ಗುರು, ಎಲ್ಲ ಖಾಲಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವಳಿಗೆ ಹುಷಾರಿಲ್ಲ. ಡಾಕ್ಟ್ರು ಇಂಜೆಕ್ಷನ್ ತುಚ್ಚವ್ರೆ. ಹೊಟ್ಟೆಗೇನು ತಿಂದೆ ಮಲ್ಕೊಂಡ್ರೆ ನಾಳೆ ಅವಳು ಪರೀಕ್ಷೆ ಬರೆಯಕ್ಕಾಗಲ್ಲ. ನೀನು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಆದ ಬೀದಿಯಲ್ಲ ಹೋಗೋ ಎಣ್ಣೆ ಕಳ್ ಕರ್ಕೊಂಬಂದ ಅವ್ರು ಊಟ ಮಾಡಿಲ್ಲ. ಚಿಕನ್ ಕೊಡು, ಕಬಾಬ್ ಕೊಡು ಅಂತ ಯಾಕ್ರು ನಮ್ಮ ಪ್ರಾಣ ಹೆಣ್ತಾರೆ. ಇರೋದೇ ಇದು ತಿಂದ್ರೆ ಬಿಟ್ರ ಬಿಡ ತಗೋ. ಏನು ಇಲ್ಲ ಅಂದೆ. ಅಯ್ಯೋ ನಾಯಿಗಿಂತ ಮಡಗಿದ್ದು ತಗೋ. ನಾಯಿ ಮಡಗಿದ್ ನಾನು ಕೊಡ್ತೀಯ? ತಪ್ಪಾಯ್ತು ತಗೋ. ಹಾ ಅಯ್ಯೋ ಪೂರ್ಣ ಆತ್ಮ ಕೂತ್ಕೋ. ತಗೋ ತಿನ್ನು. ಇಷ್ಟೊಂದು ಗಟ್ಟಿಯಾಗಿದೆ ಆದ್ರೆ ಅವನ್ ಮಾತ್ರ ನೀನ್ ಅರ್ಥನೆ ಮಾಡ್ಕೊಂಡಿಲ್ವಲ್ಲೇ? ನನಗದ್ ಬೇಕಾಗಿಲ್ಲ, ನನ್ನವಳು ಅಂತ ನೋಡ್ಕೊಂಡಲ್ಲ, ನನಗಷ್ಟು ಸಾಕು. ಅವನ್ ನನ್ನ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ ಅಷ್ಟು ಸಾಕು. ಅವನ್ ನನ್ನ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ ಅಷ್ಟು ಸಾಕು. ಸ್ವಾಮೀಜಿ ಯಾರ್ದಿದ್ದು ಬ್ಲಡ್ ಗೊಬ್ಬು ನಾತ? ಅದ ಸೇಟುವಿನದು, ದಬ್ಬಾಕಿಕೊಂಡು ಮಲಗಿದ್ದ, ಮುಖ ಎಂದುಕೊಂಡು ಬೀಸಿದೆ, ಸ್ಪಾಟ್ ಕನ್ಫ್ಯೂಸ್ ಆಗಿ ಅದೆಲ್ಲಿಗೋ ಬಿತ್ತು. ಹಾಯ್ ಐಮ್ ಜ್ಯೋತಿ, ಬಿಂದು ಫ್ರೆಂಡ್. ಹಾಯ್ ನಾನ್ ಶಿಂಡ, ಕೆಂಪನ್ ಫ್ರೆಂಡ್. ನನ್ಗೆ ಕೊಡು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು. ಯಾಕೆ ಮಾತಾಡು? ಎಣ್ಣೆ ಹೊಡಿತ್ಯಾ? ಒಂದ್ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಇಷ್ಟೊಂದು ಹೆದರ್ಕೋತ್ಯಾ? ಬಿಂದು ಎದುರುಗಡೆ ಸಿಕ್ಕಿದ್ರೆ ಹೊಗೆ ಹಾಕ್ಸ್ತೀನಿ ಇದೆಯಲ್ಲ, ಹೊಗೆ ಹಾಕ್ಸೋಷ್ಟು ಮೀಟರ್ ನಿಂಗಿದ್ಯಾ?
ಯಾರ ಮುಂದೆ ಮೀಟರ್ ಬಗ್ಗೆ ಮಾತಾಡ್ತೀನಿ ನೀನು? ಏಯ್, ಒಂದ್ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮತ್ತೆ ನಿನ್ ಮೀಟರ್ ಬಗ್ಗೆನೆ ಮಾತಾಡ್ತಾಳೆ ಹೇಳು, ಎಷ್ಟು ಕೊಬ್ಬಿ ಅವಳಿಗೆ. ಏಯ್, ಹಂಗ ಅಂದಿದ್ದೀನಿ ನಿಜ, ಹಾಗ ಮಾಡೋದು ನಿಜ, ಏನೇ ಇವಾಗ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಯಾಕೆ ಹೋಗಿ ಹಾಕಿಸ್ತೀಯಾ? ಅವಳೇನ್ ಮಾಡಿದ್ಲು ನಿಂಗೆ? ಏನ್ ಮಾಡಿದ್ಲ, ಜೆಕೆ ನೋಡಿ ಅವಾಗ ಯಾಕೆ ಅಡ್ಡ ಬಂದ್ಲು? ಅವಳ ಅಡ್ಡ ಬಂದಿದ್ದು ನಿನಗೋಸ್ಕರ, ನಿನ್ ಒಳ್ಳೇದಕ್ಕೋಸ್ಕರ. ಸುಳ್ಳು, ಎಲ್ಲ ಡ್ರಾಮಾ. ಜೆಕೆ ಗರ್ತಿ ಒಂದೇ ಗ್ಯಾಂಗ್, ಅವಳು ಮಗಳು ಇವಳು, ಈ ಮೂರ್ ಜನ ಸೇರ್ಕೊಂಡು ಹಾಕಿರೋ ಸ್ಕೆಚ್ ನನಗೆ. ಇವಳು ನನಗೋಸ್ಕರ ಮಧ್ಯ ಬಂದ್ಲು ಅನ್ನೋದು ಎಲ್ಲ ಡ್ರಾಮಾ, ಎಲ್ಲ ಸುಳ್ಳು. ಡ್ರಾಮಾ ಅಲ್ಲ ಅವಳು ನಡ್ಕೊಂಡಿದ್ದು, ಡ್ರಾಮಾ ಅಲ್ಲ. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವಳ ಮನ್ಸೇನು ಅಂತ ನನಗೆ ಗೊತ್ತು. ಅವಳು ನಿನ್ ಮೇಲೆ ಇಟ್ಟಿರೋದು ಪ್ರೀತಿ ಅಲ್ಲ, ಉಸಿರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಿಡು, ಈಗ ನನಗೆ ಅರ್ಥ ಆಯ್ತು. ನಿನ್ನ ಇಷ್ಟಪಟ್ಟಿದ್ದು ಅವಳು ತಪ್ಪಲ್ಲ, ನೀನ್ ಇಷ್ಟ ಆಗೋ ತರ ನಡ್ಕೊಂಡಿದ್ದು ನಿನ್ ತಪ್ಪು. ಒಂದ್ ಹುಡುಗಿಗ್ ಶೇಕ್ ಅನ್ಕೊಡಕ್ಕೆ ಇಷ್ಟೊಂದ್ ಹೆದರ್ಕೋತ್ಯ, ಇವ್ನ್ ನನಗ್ ಹೊಡೆದಿದ್ದಕ್ಕೆ ನೀನ್ ಎಷ್ಟೊಂದ್ ಕೋಪ ಮಾಡ್ಕೊಂಡೆ? ನನಗೆ ಇಷ್ಟೊಂದ್ ಇಷ್ಟ ಆಗ್ಬಿಟ್ಟೆ, ಇನ್ನು ನಿನ್ ಜೊತೆ ಒಂದಿನ ಇದ್ದ ಬಿಂದುಗೆ ನೀನ್ ಇನ್ನೆಷ್ಟ್ ಇಷ್ಟ ಆಗೋ ತರ ನಡ್ಕೊಂಡಿರಲ್ಲ. ಅವಳಿಗೆ ನಾನು ಅಂತ ಬಿಟ್ರೆ ಬೇರೆ ಯಾರು ಇಲ್ಲ. ಡಾಕ್ಟರ್ ಒಂದ್ ವಾರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಕ್ ಹೇಳಿದ್ರು. ಬಂದಳು, ಎಣ್ಣೆ ಹೊಡೆದಳು, ಬೈದಳು, ಎಲ್ಲವನ್ನು ಬಿಸಾಕಿ ಹೋದಳು. ಎಲ್ಲವೂ ಪರಮಾತ್ಮನ ಇಚ್ಛೆ. ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೀಯ? ನೋಡು, ನಿನ್ ಮಗಳು ನಾನು ಕರ್ಕೊಂಡು ಹೋಗ್ತಾ ಇರೋದು ಮದುವೆ ಮಾಡಿ ಸಂಸಾರ ಮಾಡಕ್ಕಲ್ಲ. ಅವಳು ಕತ್ತಕ್ ಬಿದ್ದಿರೋದು ಮಚ್ಚೇಟು, ಒಂದಿನ ಚೊಳಗೋಗಿದೆ. ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋರೆ ಸತ್ತೋಗ್ಬಿಡ್ತಾಳೆ, ಸತ್ತರೆ ಸಾಯ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನನ್ನಿಂದ ಒಂದ್ ಹುಡುಗಿ ಸತ್ತೋಗ್ತಾಳಲ್ಲ ಅಂತ ಜೀವನ ಪೂರ್ತಿ ನಾನು ಕೊರಗ್ಬೇಕಾಗಿ ಬರುತ್ತೆ. ಅದ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ಇವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀನಿ. ಇದಕ್ಕೆ ಕಣೋ, ನೀನು ಅಂದ್ರೆ ನನಗ್ ತುಂಬಾ ಇಷ್ಟ. ಸರಿ, ನೀನು ಒಳಗಡೆ ಅಡ್ಮಿಟ್ ಆಗೋ, ನಾನು ನಮ್ಮ ಹುಡುಗರನ್ನ ಕಳಿಸ್ಕೊಡ್ತೀನಿ. ನಾನು ಒಬ್ಳೆ ಹೋದ್ರೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಯಾಕೆ? ಪೇಷಂಟ್ ಕಡೆಯವರು ಯಾರಾದರೂ ಇರಲೇಬೇಕು. ನಿನ್ನ ಒಳಗಡೆ ಇರೋ, ನಾನು ಗಾಡಿ ಪಾರ್ಕ್ ಮಾಡ್ಬರ್ತೀನಿ. ಭರತ್ ಸಿಂಗ್ ಸ್ಪೀಕಿಂಗ್. ಕೆಂಪ ರಾಜರಾಜೇಶ್ವರಿ ಆಸ್ಪತ್ರೆ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ನ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಬೈ ಚಾನ್ಸ್ ತಪ್ಪಿಸ್ಕೊಂಡ್ರೆ ಮೈಸೂರು ಹೋಟೆಲ್ ಪಾಸ್ ಆಗ್ತಾನೆ. ಅವನಲ್ಲಿಂದ ಮಿಸ್ ಆಗಬಾರ್ದು. ಈ ಸತ್ತ ಸಿಕ್ಕಿದ್ರೆ ಪರವಾಗಿಲ್ಲ, ಚೀಟ್ ಮಾಡಿ ಸಿಕ್ಕಿ. ಓ
ಡೋಂಟ್ ಫೈರ್ ಹಾಸ್ಪಿಟಲ್ ಇದು. ನೀವು ಕಡೆ ಹೋಗಿ, ನಿನ್ನ ಫಾಲೋ ಮಾಡಿ, ಕಮ್ ಆನ್. ಡೋಂಟ್ ಮೂವ್, ಸರೆಂಡರ್ ಆಗು. ಒಳ್ಳೆ ಮಾತ್ರ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ, ಆದರೆ ಒಂದು ಹೆಣ್ಣನ್ನ ಬೆತ್ತಲೆ ನೋಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಒಂದು ಬಿಲ್ಡಿಂಗ್ ಹಾಗೆ ನಷ್ಟ ಕರೀರಿ, ಬಟ್ಟೆ ತಗೊಂಡು ಕವರ್ ಮಾಡಿ. ಮಾಡಿದ್ರೆ ನನಗೆ ಕ್ಷಮಿಸ್ಬಿಡಿ. ಹಲೋ ಸರ್. ಅವನ್ ಯಾರು ಗೊತ್ತಾ, ಅವನ್ ಯಾಕೆ ಅರೆಸ್ಟ್ ಮಾಡ್ತಿದ್ರೆ? ವಿತೌಟ್ ಮೈ ಪರ್ಮಿಷನ್ ಡೋಂಟ್ ಟೇಕ್ ಎನಿ ಆಕ್ಷನ್ ಅಗೇನ್ಸ್ಟ್ ಕೆಂಪ. ಓಕೆ ಸರ್. ಯಾರು ಸರ್? ಸಿ ಎಂ ಕಡೆಯಿಂದ ಫೋನಾ? ನಾನು ಆವಾಗಲೇ ಹೇಳಿಲ್ಲ ನಿಮಗೆ ಅವನಿಗೆ ಪೊಲಿಟಿಕಲ್ ಸಪೋರ್ಟ್ ಜಾಸ್ತಿ ಇದೆ ಅಂತ? ಸಾಯಿಸ್ಬಿಟ್ಟಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ನಾನು ಅಡ್ಡ ಬಂದೆ. ನನ್ನ ನಾಣೆಗೂ ನನ್ನ ನಂಬಿ. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವಳ ಮನ್ಸೇನು ಅಂತ ನನಗೆ ಗೊತ್ತು. ಅವಳು ನಿನ್ ಮೇಲೆ ಇಟ್ಟಿರೋದು ಪ್ರೀತಿ ಅಲ್ಲ ಉಸಿರು, ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಕೂತ್ಕೋ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕೆಂಪ ಕರ್ಕೊಬಾರ್ದು ಕೇಳ್ದ. ಯಾರು ನೀನು? ನನ್ ಕಂಡ್ರೆ ಯಾಕಿಷ್ಟು ಪ್ರೀತಿನ, ಕರುಣೆನ, ಅನುಕಂಪನ? ಹಾ,
ಎಲ್ಲ ಬೇಡ ಕಣೋ ಬೇಡ. ನನ್ ಯಾರು, ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಿನಗೇನು ಗೊತ್ತಿಲ್ಲ. ನನ್ ಬಾಳು ನಾಯಿ, ನಾಯಿ ಬಾಳು. ಯಾರನ್ನೋ ಎದುರಿಸ್ಕೊಂಡು ಯಾರಿಗೋ ಎದುರ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ ನೀನೇ ನೋಡಿದ್ಯಲ್ಲ, ಅಷ್ಟು ಜನ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ರು, ಗುಂಡಾರಿಸಿದ್ರು. ಅಷ್ಟು ಗುಂಡಲ್ಲಿ ಒಂದು ಗುಂಡು ನನ್ನ ತಲೆಗೆ ಬಿದ್ದಿದ್ರು, ಇಷ್ಟೊತ್ತಿಗೆ ಕೆಂಪು ಡೆಡ್ ಬಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಬಿದ್ದಿರ್ತಿತ್ತು. ಆದರೆ ನೀನ್ ನನ್ನ ಮೇಲೆ ಇಟ್ಟಿದ್ಯಲ್ಲ ಪ್ರೀತಿ, ಅದಿವತ್ ನನ್ನ ಉಳಿಸ್ಬಿಡ್ತು. ನಾಳೆ ನಾಳೆ ಯಾರು ಪ್ರೀತಿ ನಾನು ಉಳಿಸುತ್ತಪ್ಪ? ಹಾಂ, ಅದಕ್ಕೆ ಬೇಡ ಕಣೋ, ಇವತ್ತೇ ಎಲ್ಲ ಮರ್ತುಬೇಡಣ. ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಕ್ಲಾಸ್ ಆಫೀಸರ್ನ ಮದುವೆ ಆಗಬೇಕು. ಈ ಅನಾಥ ಬದುಕಿದ್ರೆ ಖಂಡಿತ ನಿನ್ನ ಮದುವೆಗೆ ಬಂದೇ ಬರ್ತಾನೆ. ಇದನ್ನೆಲ್ಲ ನೀನ್ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ನಿನ್ನ ಜೀವನ ಶಾಶ್ವತ ಅಲ್ಲ ಅಂತ. ನಿನಗೆ ಯಾವತ್ತೋ ಏನಾಗುತ್ತೋ ಗೊತ್ತಿಲ್ಲ, ಆದರೆ ನೀನಿರೋಷ್ಟು ದಿವಸ ನಾನು ನಿನ್ನ ಇಷ್ಟಪಡ್ತೀನಿ. ನೀನು ಹಿಂದೆ ಸುತ್ತಲ್ಲ, ನಿನಗೆ ತೊಂದರೆ ಕೊಡಲ್ಲ. ಅಷ್ಟೇ ಯಾಕೆ, ನೀನ್ ನನ್ನ ಇಷ್ಟಪಡು ಅಂತಾನು ಕೇಳಲ್ಲ, ಆದ್ರೆ ನನಗೆ ನೀನ್ ಇಷ್ಟ. ಅಯ್ಯೋ ಅಯ್ಯೋ, ತಲೆ ಕೆಡ್ತಾ ಇದೆ ಬಿಂದು. ನೀನ್ ಹೇಳ್ತಾ ಇರೋದು ನೀನ್ ಇಷ್ಟಪಡ್ತಿರೋದು ನಿನ್ಗೋಸ್ಕರ ಅಲ್ಲ, ನನ್ಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಕಲ್ಲು ಮನ್ಸು ನಂದಲ್ಲ. ಆದ್ರೆ ಏನ್ ಮಾಡ್ಲಿ, ಪಾಪ ಮಾಡಿದ ಜನ್ಮ ಬಿಂದು ನಂದು, ಪಾಪ ಮಾಡಿದ ಜನ್ಮ. ನನ್ ಇಷ್ಟಪಟ್ಟಿದ್ ನನಗೇನು ಸಿಗಲ್ಲ. ತಂದೆ ತಾಯಿನ ಇಷ್ಟಪಟ್ಟೆ, ಅವರು ನಂಗೆ ಸಿಕ್ಕಿಲ್ಲ. ಹೋಗ್ಲಿ, ನನ್ನ ಪುಟ್ ತಂಗಿ ಇದ್ದಾಳಲ್ಲ ಅಂತ ಸಂತೋಷವಾಗಿದ್ದೆ. ಆದ್ರೆ ಅವಳನ್ನ ಬಿಟ್ಟು ದೂರ ಹೊರಟೋದ್ಲು. ಒಂದ್ ವೇಳೆ ನಾನ್ ನಿನ್ನ ಇಷ್ಟಪಟ್ಬಿಟ್ರೆ ನೀನ್ ಕೂಡ ನನ್ ಬಿಟ್ಟಲ್ಲಿ ದೂರ ಹೊರಟೋಗ್ತೀಯ ಅಂತ ನನ್ ಪ್ರೀತಿನ ಹೇಳ್ಕೊಂಡು ಭಯ ಆಗ್ತಿದೆ ಬಿಂದು, ಭಯ ಆಗ್ತಿದೆ. ಅಂದ್ರೆ ನನ್ ಕಂಡ್ರೆ ಇಷ್ಟ ತಾನೇ? ಹಾಗಂತ ಒಂದೇ ಒಂದ್ಸಲ ಹೇಳ್ಬಿಡೋ. ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಬಿಟ್ಟು ಹೋದ್ರು ಪರವಾಗಿಲ್ಲ, ನಿನ್ ಜೊತೆ ಎರಡು ದಿನ ಇದ್ರು ಸಾಕು, ನಾನ್ ಸಾಯೋವರೆಗೂ ಅದ ನೆನ್ಸ್ಕೊಂಡೇ ಇರ್ತೀನಿ. ಏನು ಇನ್ಮೇಲಿಂದ ಹೇಳು, ನಂಬಿಂದು ನಮ್ ಜೊತೆ ಇರ್ತಾಳೆ. ನೀನ್ ಆಟೋಲ್ ಹೋಗು, ನಾನ್ ಕೆಂಪನ್ ಜೊತೆ ಇರ್ತೀನಿ. ತೋರಿಸ್ಬಿಟ್ಟಲ್ಲ ಅಕ್ಕ ನೀನ್ ನೆನಕ್ಳು ಬುದ್ಧಿನ. ನಿಲ್ಲು ನಿಲ್ಲು, ನಿನ್ ಹಾರ್ಟು ನನ್ ಯಾರು ಅಂತ ಕೇಳ್ತಿದೆ, ಪರಿಚಯ ಮಾಡ್ಕೊಡ್ಲ? ಮಾಡ್ಕೋ. ಹಾಯ್, ನನ್ ಹೆಸರು ಬಿಂದು ಅಂತ, ನೀನ್ ಯಾರು? ಕೆಂಪನಾ? ಡಬ್ಬ ಹೆಸರು. ಸುಮ್ಮನೆ ಕತ್ತು ನೋಡಿ ನಿನ್ನನೆ ಕಳೆದುಕೊಂಡೆ ನನ್ನೆ ನಾನು ಮೆಲ್ಲ ಮೆಲ್ಲನೆ.
ಹಾಗೆ ಕೇಳಿದೆ. ಕಳೆದುಕೊಂಡೆ ನನ್ನೆ ನಾನು ಮೆಲ್ಲ ಮೆಲ್ಲನೆ.